ಮ್ಯಾಗಿನ ನೀವು ಸುಮಾರು ರೀತಿಯಾಗಿ ಮಾಡ್ಕೊಂಡು ತಿಂದಿರ್ತೀರಾ. ಇವತ್ತು ನಾನು ತೋರಿಸಿರೋಂಥ ವಿಧಾನದಲ್ಲಿ ನೀವು ಮಾಡಿಕೊಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಮೊಟ್ಟೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಪ್ಯಾಕೆಟ್ ಮ್ಯಾಗಿನ ಮಾಡ್ಕೊಳ್ತಿದ್ದೀನಿ. ಮ್ಯಾಗಿ ಅಂದರೆ ಇಪ್ಪಿ ನೂಡಲ್ಸ್. ನೀವು ಯಾವುದೇ ರೀತಿ ಮ್ಯಾಗಿನ ಬಳಸಿ ಅಥವಾ ಪ್ಲೇನ್ ನೂಡಲ್ಸ್ ಕೂಡ ಬಳಸ್ಬೋದು. ಈ ನೋಡಿ, ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಸಿ ವಾಸನೆ ಹೋಗಿ ಕ್ಲೀನಾಗಿ ಫ್ರೈ ಆಗಬೇಕು ಈ ಮೊಟ್ಟೆ. ಇವಾಗ ನೋಡಿ, ಈ ಥರ ಕಟ್ ಕಟ್ ಮಾಡ್ಕೊಳ್ತಾ ಅದನ್ನು ಪುಡಿ ಪುಡಿಯಾಗಿ, ನೀವು ಎಗ್ ಬುರ್ಜಿ ಯಾವ ರೀತಿ ಮಾಡ್ತೀರಿ ನೋಡಿ, ಆ ಥರ ನೀವು ಎಗ್ಗನ್ನು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಕ್ಲೀನಾಗಿ ಫ್ರೈ ಆದಮೇಲೆ ನೋಡಿ, ನಾನು ಇದನ್ನು ಸೈಡಲ್ಲಿ ಒಂದು ಪ್ಲೇಟ್ಗೆ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇದೇ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಟೀಸ್ಪೂನ್ ಆಗೋಷ್ಟು. ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ. ಮಕ್ಕಳಿಗೆ ಮಾಡಿಕೊಡೋದಾದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಡ್ಬೋದು. ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಅರ್ಧದಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಕಪ್ ಆಗೋಷ್ಟು ಕಾರ್ನ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಲ್ಲನೂ ಒಟ್ಟಿಗೆ ಯಾಕೆ ಹಾಕ್ಕೊಂಡಿದ್ರೆ ಜಾಸ್ತಿ ಫ್ರೈ ಮಾಡೋ ಆಗತ್ತೇ ಇಲ್ಲ, ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನಾನು ಇಲ್ಲಿ ಇಪ್ಪಿ ಮಾಡ್ಕೊಳ್ತಿರೋದ್ರಿಂದ ಅದರಲ್ಲಿರುವಂಥ ಮಸಾಲೆನ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಮಸಾಲೆಲ್ಲ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಎರಡು ಸರಿ ಈ ಥರ ಕೈ ಆಡಿಸಿ, ಇದಾದಮೇಲೆ ನೋಡಿ ತಕ್ಷಣವೇ ನೀರು ಹಾಕೋಬೇಕು, ಯಾಕಂದರೆ ಸೀದೋಗುತ್ತೆ ಮಸಾಲೆ ಜಾಸ್ತಿ ಫ್ಲೇಮ್ನೇ ಇಟ್ಟು ಫ್ರೈ ಮಾಡಿದ್ರೆ. ಸೊ ಇವಾಗ ನೋಡಿ, ನೀರು ಹಾಕಿದ ತಕ್ಷಣವೇ ನಾನಿಲ್ಲಿ ಇಪ್ಪಿ ನೂಡಲ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಬೇಕಿದ್ರೆ ಈ ಥರ ಕಟ್ ಕೂಡ ಮಾಡ್ಕೊಳ್ಬೋದು, ಹಾಗೆಯೇ ನೀವು ಇದನ್ನು ಬೇಯಕ್ಕೆ ಬಿಡ್ಬೋದು. ಸ್ವಲ್ಪ ನೀರಿನ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಬೋದು ಈ ಟೈಮ್ನಲ್ಲಿ, ಕಡಿಮೆ ಅನಿಸಿದ್ರೆ. ಇವಾಗ ನೋಡಿ, ಸ್ವಲ್ಪ ಈ ಥರ ಕಟ್ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇದೇ ಟೈಮ್ನಲ್ಲಿ ನೀವು ಸೇರಿಸ್ಕೋಬೋದು. ಇದನ್ನು ನೋಡಿ, ಒಂದೆರಡು ಕುದಿ ಕುದಿ ಹಾಕ್ಬಿಡಬೇಕು ಚೆನ್ನಾಗಿ. ಒಂದು ತಕ್ಷಣವೇ ಆಗ್ಬಿಡುತ್ತೆ, ಒಂದು 5 ನಿಮಿಷದಲ್ಲ ಆಗ್ಬಿಡುತ್ತೆ. ನಾನಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಒಂದು ಎರಡು ಕುದಿ ಕುದ್ರೆ ಸಾಕಾಗತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಈ ಸ್ಟೆಪ್ಗಳನ್ನ ಫಾಲೋ ಮಾಡಿಕೊಂಡು ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸರಿ ಈ ನೂಡಲ್ಸ್ನ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಮ್ಯಾಗಿ ತುಂಬಾ ಇಷ್ಟ ಇರುತ್ತೆ, ಹೆಲ್ದಿಯಾಗಿ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಟಿದ್ದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಮ್ಯಾಗಿ, ಪೂರ್ತಿಯಾಗಿ ಆಲ್ಮೋಸ್ಟ್ ಬೆಂದಿದೆ. ಬೇಕಿದ್ರೆ ನೀವು ಸೂಪ್ ಥರ ಬೇಕಾದರೆ ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬೋದು. ನಾನಲ್ಲಿ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಟೊಮೆಟೊ ಕೆಚಪ್ ಒಂದೊಂದು ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಆವಾಗಲೇ ನಾವು ಮಾಡಿಟ್ಕೊಂಡಂಥ ಮೊಟ್ಟೆ ಏನಿದೆ ನೋಡಿ, ಮೊಟ್ಟೆ ಮಿಕ್ಸ್ಚರ್, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಈ ಥರ ಡ್ರೈ ಬೇಕಂದರೆ ಇದೇ ಥರ ನೀವು ಸರ್ವ್ ಮಾಡ್ಕೋಬೋದು, ಅಥವಾ ಸ್ವಲ್ಪ ನೀರು ಥರ ಬೇಕಂದರೆ ನೀವು ಬಿಸಿ ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಮ್ಯಾಗಿ, ಎಗ್ ಮ್ಯಾಗಿ ನೂಡಲ್ಸ್ ರೆಡಿ ಆಗುತ್ತೆ. ಸೊ ನೋಡಿ, ನಾನಿಲ್ಲಿ ಡ್ರೈ ಥರನೇ ಮಾಡ್ಕೊಂಡಿದ್ದೀನಿ, ಇದೇ ಥರನೇ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿತ್ತು. ಖಂಡಿತ ಇದನ್ನು ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.